नमस्कार नान शर्मिता शेट्टी शिकारीपुर बीएसवाई पुत्र विजयेंद्र स्पर्धे मारतारे याकंद्रे शिकारीपुर क्षेत्र नान बिटकोड्ता इदिनी मगनिगे अंत बीएस यडियूरप्प हेळिदारे अंद्रे पक्षद तीर्मान एनागिरुत्ते अंत सहजवागि ओंदु कुतूहल इद्दे इदे ईग एरडने मगनिगागि क्षेत्रवन्न बिटकोट्टिदारे यडियूरप्प अंजनापुर जलाशय के बागिन सलिसि बीएसवाई घोषणेयन्न इवत्तु माडिदारे मैसूरु भागदल्लि विजयेंद्र स्पर्धे ओतर शिकारीपुर विजयेंद्र स्पर्धे मातरे अंत यडियूरप्पनवरे घोषणे माडिबिडिदारे राज्य राजकीय दोड्ड संचलन उंटुमाडिदे विजयेंद्र क्षेत्र बग्गे चर्चेगळु नडेयता इत्तु आ चर्चेगळिगे बीएसवाई तेरेयन्न एळेदिद्दारे शिकारीपुर स्पर्धे अंत घोषणे माडिदारे विजेन्द्रवर ना विजेन्द्रवर शिकारीपुर तालूक स्पर्धे मावंतु भाला दुड अंतर नन के अंतर कल्सकोडु शिकारीपुर तालूक भाड़ अंदर नान क्षेत्र खाली नानद्रे विजेन्द्र शिकारीपुर तालूकन विजेन्द्रवर ना विजेन्द्रवर शिकारीपुर तालूक स्पर्धे मावंतु भाला दुड अंतर नन के अंतर शिकारीपुर प्रार्थने ना क्षेत्र खाली मतलब विजेन्द्र शिकारीपुर तालूक बीएस यडियूरप्प घोषणेयन्न स्वागत मार्ती विजेन्द्र क्षेत्र बिटकोट्टिद्दु सरियागि इदे अंत बीएसवाई निर्धारवन्न स्वागतिसिद्दारे सचिव मुरुगेश आर निराणि रीति अभिप्राय व्यक्तपडिसुत्तिद्दारे रहे बीएसवाई आप्त वलयदल्लि गुरुतिसिकोंडवरु इदर चुनावणा राजकीयदिंद अवरु निवृत्ति होंदोदु बेड अंत हेळ्ता इद्दारे इन्नु केलवरु इल्ल अवरु इदर घोषणे माडिद्दे सरि इदे अंत हेळ्तिद्दारे आ पैकि निर्धारवन्न स्वागत माडिद्दारे सचिव निराणि बीएसवाई चुनावणेयल्लि निल्ता इल्ल आदरे आदरिंद क्षेत्रवन्न बिट्कोट्टिद्दारे मगनिगे क्षेत्रवन्न बिट्कोट्टिद्दारे अदर तप्पेनिदे अंत मुरुगेश निराणि हेळिके कोट्टिद्दारे राजकीय निवृत्तियन परोक्षा घोषणा मैदा तम क्षेत्रव तम पुत्र बीए विजयेन्द्रवे बिटकोटू राज्य राजकीय अति दुड संचलन उंटाव बहुत चर्चे उंटाव यडियूरप्पन राजकीय निवृत्ति घोषणे मार्तार तगोल्तार चर्चे आगतिर नदे मजी मुख्यमंत्री बीएस यडियूरप्पन अत्याप्तर आगे भारतीय जनता पक्ष हिरी सचिव आगे निराणीवर निराणीवर यडियूरप्पन घोषणे तमें अच्छी तीया भारतीय जनता पार्टी कर्नाटक ಐದು ದಶಕಗಳಿಂದ ಕಟ್ಟಿ ಬೆಳೆಸಿ ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಸರ್ಕಾರ ತರುವಂತದರಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತವರು ಸನ್ಮಾನ್ಯ ಯಡಿಯೂರಪ್ಪನವರು ಅಷ್ಟೇ ಅಲ್ಲದೆ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ನಮ್ಮಂತ ಯುವ ರಾಜಕಾರಣಿಗಳನ್ನು ಬೆಳೆಸಿರುವಂತ ಕೀರ್ತಿನೂ ಸಹಿತ ಯಡಿಯೂರಪ್ಪನವರು ಸಲ್ತದೆ ಯಡಿಯೂರಪ್ಪನವರು ಕಳೆದ 50 ವರ್ಷಗಳಿಂದ ಹಿಂದೆ ಬಿಬಿ ಶಿವಪ್ಪನವರಿಂದ ಹಿಡಿದು ಈಶ್ವರಪ್ಪನವರು ರಾಮಚಂದ್ರ ಗೌಡರು ಡಾಕ್ಟರ್ ವಿಎಸ್ ಆಚಾರ್ಯ ಅವರು ಮತ್ತು ಡಾಕ್ಟರ್ ತಂಗಾವರು ಈ ರೀತಿ ನೂರಾರು ಹಿರಿಯ ಗಣ್ಯಮಾನ್ಯರನ್ನು ಕರ್ಕೊಂಡು ಇಡೀ ರಾಜ್ಯ ಸುತ್ತಿ ನಾವು ಗಾದೆ ಮಾತು ಹೇಳ್ತಾ ಇದ್ದೀವಿ ಯಡಿಯೂರಪ್ಪನವರು ಆಡು ಮುಟ್ಟದ ಸೊಪ್ಪಿಲ್ಲ ಮತ್ತು ಯಡಿಯೂರಪ್ಪನವರು ಮುಟ್ಟದೇ ಇರುವಂತ ಗ್ರಾಮಗಳಿಲ್ಲ ಅನ್ನುವಂಥದ್ದನ್ನು ಮತ್ತು ಯಡಿಯೂರಪ್ಪನವರು ಗುಡುಗಿದರೆ ವಿಧಾನಸೌಧನೇ ನಡಗೋದು ಅನ್ನುವಂಥದ್ದನ್ನು ಸಹಿತ ಸ್ಲೋಗನ್ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಸಹಿತ ಗೊತ್ತಿರುವಂಥದ್ದು ಅವರು ಮಾಡಿರುವಂಥ ಹೋರಾಟ ಕಟ್ಟುಕಡೆ ಮನಸ್ಸಿನಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ರಲ್ಲಿ ಜೀವದ ಹಂಗು ತರೋದು ಅವರು ಕೆಲಸ ಮಾಡಿರುವಂಥ ರೀತಿ ಇವೆಲ್ಲ ಯುವಕರಿಗೆ ಪ್ರೇರಣೆ ಆಗಿರುವಂಥದ್ದು ಇವತ್ತು ವಿಜೇಂದ್ರನವರಿಗೇನು ಕ್ಷೇತ್ರ ಬಿಟ್ಕೊಡ್ತೀವಿ ಅಂತ ಘೋಷಣೆ ಅವರು ಮಾಡಿದರೆ ತಪ್ಪೇನಿದೆ ವಿಜೇಂದ್ರ ಪಕ್ಷದಲ್ಲಿರುವಂತ ಒಬ್ಬ ಹಿರಿಯ ಕಾರ್ಯಕರ್ತ ಈ ಬಗ್ಗೆ ಮಾತಾಡೋದಕ್ಕೆ ಯಡಿಯೂರಪ್ಪ ಪುತ್ರಿ ಆಗಿರುವಂತ ಅರುಣಾ ದೇವಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮೇಡಂ ನಮಸ್ತೆ ನಮಸ್ಕಾರ ಹೇಳಿ ಈಗ ಇನ್ಫ್ಯಾಕ್ಟ್ ನಮಗೊಂದು ಸೋರ್ಸ್ ಪ್ರಕಾರ ಮಾಹಿತಿ ಸಿಕ್ಕಿದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತು ಸೊ ಈ ವಿಷಯವನ್ನ ಡಿಸ್ಕಸ್ ಮಾಡಿದ್ರಿ ಕೇವಲ ಗಣ್ಮಕ್ಕಳಿಗೆ ಅಷ್ಟೇ ಅಲ್ಲ ಹೆಣ್ಮಕ್ಕಳಿಗೂ ಒಂದು ಅವಕಾಶಗಳು ಬೇಕು ಅಂತ ಏನೋ ಉಮಾದೇವಿ ಅವರು ಕೇಳಿದ್ರು ಅಂತ ಇನ್ಫಾರ್ಮೇಷನ್ ಬಂತು ಫ್ಯಾಮಿಲಿ ಮಧ್ಯದಲ್ಲಿ ಡಿಸ್ಕಷನ್ ಆಗಿದ್ ನಿಜಾನ 100% ಸುಳ್ಳು ಇದು ನಮ್ಮ ತಂದೆಯವರು ಯಾವಾಗಲೂ ನಾವು ಆ ತರ ನಮ್ಮ ತಂದೆಯವರ ಎದುರುಗಡೆ ಮಾತಾಡುವಂತ ದಾಷ್ಟತೆಯನ್ನು ನಾವು ಯಾವ ಹೆಚ್ಚಿನ ಮಕ್ಕಳು ಮಾತಾಡಲ್ಲ ಯಾವಾಗಲೂ ಅಷ್ಟೇ ಎರಡನೇದು ಪಾಪ ಉಮಾದೇವಿ ಅವರು ಯಾವಾಗಲೂ ಇದರಿಂದ ತುಂಬಾ ದೂರ ಇರೋಂತವರು ಈ ಕ್ಷೇತ್ರದಲ್ಲಿ ಬಗ್ಗೆ ಯಾವಾಗಲೂ ಆ ತರ ಮಾತಾಡೋ ಸ್ವಭಾವನೇ ಇಲ್ಲ
ಈಗ ನಿಮ್ಮ ಪರ್ಸನಲ್ ಒಪಿನಿಯನ್ ಏನು ಮೇಡಂ, ಯಾಕಂದ್ರೆ ಈಗ ಮೈಸೂರು ಭಾಗದಿಂದ ಹಳೆ ಮೈಸೂರು ಭಾಗದಿಂದ ವಿಜೇಂದ್ರ ಅವರು ಸ್ಪರ್ಧೆ ಮಾಡಬೇಕು ಅಂತ ಒತ್ತಡಗಳು ಇತ್ತು. ಲಾಸ್ಟ್ ಟೈಮ್ ವರುಣ ಕೂಡ ಜಸ್ಟ್ ಮಿಸ್ ಆಯಿತು ಲಾಸ್ಟ್ ಮಿನಿಟ್ ಅಲ್ಲಿ. ಸೊ ಹಂಗಾಗಿ ಆ ಭಾಗದಿಂದಲೇ ಕಾರ್ಯಕರ್ತರು ಒತ್ತಡ ಹಾಕ್ತಿದ್ರು, ಹೈಕಮಾಂಡ್ಗೂ ಕೂಡ ಅದೇ ತರ ಮೆಸೇಜ್ ಹೋಗಿತ್ತು ಆ ಭಾಗದಲ್ಲೇ ಒಂದು ಕ್ಷೇತ್ರ ಕೊಡಬೇಕು ಅಂತ. ಈಗ ಶಿಕಾರಿಪುರ ಯಡಿಯೂರಪ್ಪನವರು ರಾಜಕೀಯ ನೆಲೆಯನ್ನ ಕಂಡುಕೊಂಡಿದ್ದು, ಈಗ ತಂದೆ ಬಿಟ್ಕೊಡ್ತಿದಾರಲ್ಲ ಸಹೋದರನಿಗೆ, ಅದ್ರ ಬಗ್ಗೆ ನಿಮ್ ರಿಯಾಕ್ಷನ್? ಇಲ್ಲ, ಇದು ಆಗಿನ ಸಂದರ್ಭಗಳು ಬೇರೆ, ಈಗಿನ ಸಂದರ್ಭಗಳು ಬೇರೆ. ಈಗಲೂ ಕೂಡ ವಿಜಯೇಂದ್ರ ಅವ್ರಿಗೆ ನಮ್ ತಂದೆಯವರಿಗೆ ರಾಜಕೀಯ ಜನ್ಮ ಇದು ಜನ್ಮವನ್ನ ಕೊಟ್ಟಿದ್ದು ಶಿಕಾರಿಪುರ ಹೇಗೋ ವಿಜಯೇಂದ್ರ ಅವರಿಗೆ ವರುಣ ಕ್ಷೇತ್ರ. ಆದ್ರೆ ಇವತ್ತು ನಮ್ ತಂದೆಯವರು ಇಂದಿನ ಸಂದರ್ಭದಲ್ಲಿ ಈ ತೀರ್ಮಾನ ತಗೊಂಡಿದ್ದಾರೆ. ಅವತ್ತು ವಿಜಯೇಂದ್ರ ಅವ್ರು ಅಲ್ಲಿಂದ ನಿಲ್ಲಿ ಕೊಟ್ಟಿದ್ರು, ಆದ್ರೆ ಅವತ್ತು ಕೇಂದ್ರದ ಹಿರಿಯರ ಒಂದಷ್ಟು ತೀರ್ಮಾನಗಳು ಅಂದಿನ ಸಂದರ್ಭಕ್ಕೆ ಅವ್ರು ಆ ತೀರ್ಮಾನ ತಗೊಂಡ್ರು. ಆದ್ರೆ ಇವತ್ತು ನಮ್ ತಂದೆಯವ್ರಿಗೆ ಅವರು ರಿಟೈರ್ಡ್ ಆದ್ರೂ ಆತರ ಅಲ್ಲ, ಇವತ್ತು ಇಂದಿನ ಸಂದರ್ಭದಲ್ಲಿ ಅಲ್ಲಿಯ ಜನರು ಕ್ಷೇತ್ರದ ಜನರ ಅಭಿಲಾಷೆ ಮೇರೆಗೆ ವಿಜಯೇಂದ್ರ ಅವ್ರ ಹೆಸರನ್ನ ಅನೌನ್ಸ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದಾಗ ನೆಕ್ಸ್ಟ್ ಯಾರು ಅನ್ನ ಪ್ರಶ್ನೆ ಬಂದೇ ಬರುತ್ತೆ. ಜನರೆಲ್ಲ ಆತಂಕ ಆಯ್ತು. ಅವ್ರು ಪ್ರತಿ ಬಾರಿ ಶಿಕಾರಿಪುರ್ ಬಂದಾಗ್ಲೂ ಈ ಚರ್ಚೆಗಳು ಆಗ್ತಾ ಇತ್ತು. ಅಲ್ಲಿ ಹಿರಿಯರೆಲ್ಲ ಬಂದು ಕಾರ್ಯಕರ್ತರು ಬಂದು ನಮ್ ತಂದೆಯವ್ರಿಗೆ ಒಂದು ಕ್ಲಾರಿಟಿ ಕೊಡಿ ಅಂತ ಕೇಳ್ತಾ ಇದ್ದಾಗ ಎಲೆಕ್ಷನ್ ಇಷ್ಟು ಹತ್ರ ಬಂದಾಗ ನಮ್ ತಂದೆಯವರು ಯೋಚನೆ ಮಾಡಿ ಇದು ಒಂದ್ ರೀತಿ ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಅನ್ನೋದನ್ನ ನಾನು ಹೇಳಿಕ್ ಇಷ್ಟಪಡ್ತೀನಿ. ಎಲ್ಲೂ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅವ್ರು ಮಾತಾಡೋದು ಯಾವತ್ತೂ ಅದು ಮಾಡೋದೇ ಇಲ್ಲ, ಅವ್ರ ಜನ್ಮದಲ್ಲಿ ಅದು ಬಂದಿಲ್ಲ ಅವ್ರಿಗೆ ಸ್ವಭಾವದಲ್ಲಿ. ಅಂದ್ರೆ ಇಂಥದ್ದೊಂದು ಮಹತ್ವದ ಘೋಷಣೆ ಮಾಡೋಕ್ಕೂ ಮುಂಚೆ ಏನಾದ್ರೂ ಡಿಸ್ಕಷನ್ ನಡೆದಿತ್ತ ಮನೇಲಿ? ಈಗ ಸಾಧು ನಾನು ಶಿಕಾರಿಪುರದಿಂದ ನೆಕ್ಸ್ಟ್, ಯಾಕಂದ್ರೆ ವಿಜಯೇಂದ್ರ ಅವರು ಇವತ್ತು ಬೆಳಗ್ಗೆ ಶಿಕಾರಿಪುರದಿಂದ ದಂಪತಿಗಳು ಪ್ರಯಾಣ ಮಾಡಿದ್ರು ಬೆಂಗಳೂರಿಂದ ಮೊದಲನೇದು. ಯಾಕೆಂದ್ರೆ ಅಲ್ಲಿ ರಾಘವೇಂದ್ರ ಅವ್ರು ಈಗಾಗ್ಲೇ ಪಾರ್ಲಿಮೆಂಟ್ ಇರೋದ್ರಿಂದ ಅಲ್ಲೇ ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕಾಗಿತ್ತು. ಆ ದೃಷ್ಟಿಯಿಂದ ಅಲ್ಲಿ ಒಬ್ರು ಇರೋಂತದ್ ಒಳ್ಳೆ ನಮ್ ತಂದೆ ಜೊತೆಗೆ ಅಂತ ಹೇಳಿ ಹೊರಟ್ರು. ಆ ಕ್ಷಣದಲ್ಲಿ ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ಅವ್ರು ಅನೌನ್ಸ್ ಮಾಡ್ತಾರೆ ಬಿಟ್ರು ಎಲ್ಲೂ ಕೂಡ ಇದ್ರಲ್ಲ ಅವ್ರ ಮಾತುಗಳು ಏನು ಇರಲ್ಲ. ಅವ್ರೊಂದ್ ರೀತಿ ನಮ್ ತಂದೆ ರಾಜಾಶ್ವದಂಗೆ, ಅವ್ರಿಗೆ ಏನು ಆ ಕ್ಷಣದಲ್ಲಿ ಅನ್ಸುತ್ತೆ ಆತರ ತೀರ್ಮಾನ ತಗೊಳೋದ್ ಬಿಟ್ಟೆ ಎಲ್ಲೂ ಕೂಡ ಇದ್ರು. ಈ ತರ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಮೇಲೆ ಮೀಡಿಯಾ ಮುಂದೆ ನೀವೇನಾದ್ರು ಕಾಲ್ ಅಲ್ಲಿ ಏನಾದ್ರು ಮಾತಾಡಕ್ ಟ್ರೈ ಮಾಡಿದ್ರ ಯಡಿಯೂರಪ್ಪನವರು ಅಥವಾ ವಿಜಯೇಂದ್ರ ಜೊತೆಗೆ? ಇಲ್ಲ ಇಲ್ಲ ಖಂಡಿತ. ನಾವ್ ಆತರ ಫ್ಯಾಮಿಲಿ ಮೆಂಬರ್ಸ್ ಫೋನ್ ಅಲ್ಲಿ ಮಾತಾಡೋದು ಅದು ಬಹಳ ಅಪರೂಪ. ಎಲ್ಲೋ ನಮ್ ಹುಟ್ಟು ಹಬ್ಬಗಳಿದ್ರೆ ಆಶೀರ್ವಾದ ಮಾಡಿ ಅಂತ ಹೇಳುವಂತದ್ದು, ಅಥವಾ ಅವ್ರದ್ದು ಏನಾದ್ರು ವಿಶೇಷವಾದ ಸಂದರ್ಭದಲ್ಲಿ ಎಲ್ಲಾರು ಹೊರಟಿದ್ರೆ ವಿಶ್ ಮಾಡ್ಲಿಕ್ಕೆ ಫೋನ್ ಮಾಡೋಂಥದ್ ಬಿಟ್ರೆ ಆರೋಗ್ಯ ಚೆನ್ನಾಗಿದ್ಯಾ, ಹಾಗಿದ್ದೀರಾ, ಹೀಗಿದ್ದೀರಾ ಅಂತ ಕೇಳ್ಕೊಂಡು ಮಾತಾಡುವಂತದ್ದು ಯಾವ್ದೂ ನಮ್ಮೆಲ್ಲ ಪದ್ಧತಿಗಳು ಇಲ್ಲ. ಅಂದ್ರೆ ಸರ್ಪ್ರೈಸ್ ಅನ್ಸ್ಲಿಲ್ವಾ ನಿಮ್ಗೇನು, ಅಥವಾ ಏನೋ ಒಂದು ಆಶ್ಚರ್ಯ ಅಥವಾ ಆಘಾತ ಇಂಥದ್ದೇನಾದ್ರು ಆಯ್ತಾ ಈ ತರ ಮೀಡಿಯಾದಲ್ಲಿ ಅವ್ರ ಸ್ಟೇಟ್ಮೆಂಟ್? ವರ್ಷದಿಂದ ನಮ್ ತಂದೆಯವರ ರಾಜಕಾರಣ ನೋಡ್ತಿದ್ರು ಆಗತ್ತ ಹೇಗಾಗತ್ತೆ, ತುಂಬಾ ಸಂತೋಷ ಆಯ್ತು. ಇನ್ಫ್ಯಾಕ್ಟ್ ಯಾಕೆಂತಂದ್ರೆ ವಿಜಯೇಂದ್ರವ್ರಿಗೆ ಈಗ ಎಲೆಕ್ಷನ್ ಇಷ್ಟು ಹತ್ರ ಬಂದಾಗ ಕನ್ಫ್ಯೂಷನ್ ಇರಬಾರ್ದು. ಇಡೀ ರಾಜ್ಯ ಸುತ್ತ ಅಂತ ಕೆಲಸ ಮಾಡ್ತಾ ಇದ್ದಾಗ ಒಂದು ಕ್ಷೇತ್ರ ಅಂತ ಇದ್ ಮಾಡಿದಾಗ ಅವ್ರಲ್ಲಿ ಓಡಾಡ್ಬೇಕಾಗತ್ತೆ. ವಿಜಯೇಂದ್ರ ಅವ್ರಿಗೆ ಈ ಕ್ಷೇತ್ರ ಏನ್ ಹೊಸದಲ್ಲ, ಪ್ರತಿಯೊಂದು ಹೋಬಳಿಯ ನಾಡಿ ಬಿಡಿತ ಗೊತ್ತು ಶಿಕಾರಿಪುರದವ್ರಿಗೆ. ಯಾಕೆಂತಂದ್ರೆ ಎಲ್ಲ MP ಎಲೆಕ್ಷನ್ MLA ಎಲೆಕ್ಷನ್ ಎಲ್ಲ ಮಾಡ್ದಂತವ್ರವ್ರು ಎಲ್ಲಾ ಚೆನ್ನಾಗಿ ಗೊತ್ತಿರುವಂತದ್ದು. ಅಂದ್ರೆ ಜನರಲ್ಲಿ ಕೂಡ ಒಂದು ಕ್ಲಾರಿಟಿ ಇರಬೇಕಲ್ವ. ಯಾಕಂತಂದ್ರೆ ಅವರು ವರುಣ ಅಂತಲ್ಲ, ಅವ್ರು ಈ ಕ್ಷೇತ್ರದ ಯಾವುದೇ ಭಾಗಕ್ಕೆ ಹೋಗ್ಲಿ ಎಲ್ಲೂ ಕೂಡ ಅವರು ವಿಜೇಂದ್ರ ಅವ್ರಿಗೆ ನಮ್ಮ ಡಿಸಪಾಯಿಂಟ್ಮೆಂಟ್ ಅಫ್ಕೋರ್ಸ್ ಶಿಕಾರಿಪುರ ಅಂದ್ರೆ ಅದೊಂದು ಸ್ಪರ್ಧೆ ಮಾಡೋದಕ್ಕೆ ಫಸ್ಟ್ ಟೈಮ್ ಸ್ಪರ್ಧೆ ಮಾಡೋದಕ್ಕೆ ಒಂದು ಉತ್ತಮ ಕ್ಷೇತ್ರ ಇಲ್ಲ ಅಂತಲ್ಲ, ಯಾಕಂದ್ರೆ ನಾನೇ ಲಾಸ್ಟ್ ಟೈಮ್ ವಿಜಯೇಂದ್ರ ಹತ್ರ ಅವ್ರು ಕೇಳಿದಾಗ ನಂಗೆ ಮೈಸೂರು ಭಾಗದಲ್ಲೇ ಒಲವು ಜಾಸ್ತಿ ಇದೆ, ಅಲ್ಲೇ ಒಂದು ಕ್ಷೇತ್ರ ಸಿಕ್ಕರೆ ಬೆಟರ್ ಅಂತ ಅವ್ರು ಹೇಳಿದ್ರು. ಹೇಳಿದ್ನಲ್ಲ ಅದು ಅಂದಿನ ಸಂದರ್ಭ. ಇವತ್ತವರು ನಮ್ ತಂದೆಯವ್ರ ಮಾತನ್ನ ಯಾವತ್ತೂ ಕೂಡ ತೆಗೆದುಹಾಕುವಂತ ಪುತ್ರ ಅಲ್ಲ ಅವರು. ಅವ್ರು ಏನ್ ಹೇಳ್ತಾ ಅದನ್ನ ಒಂದು ಆಲೋಚನೆ ಇರುತ್ತೆ, ಅದ್ರ ಹಿಂದೆ ಒಳ್ಳೆ ಉದ್ದೇಶ ಇರುತ್ತೆ ಅಂತ ಮಾಡ್ತಾರೆ ಹೊರತು ಈಗ್ಲೂ ಕೂಡ ಅವರು ವರುಣ ಕ್ಷೇತ್ರ ಮೈಸೂರು ಕ್ಷೇತ್ರ ಬಿಟ್ಟಿದ್ದಾರೆ ಅಂತಲ್ಲ. ಅವರು ಅವ್ರ ಜನ್ಮದಲ್ಲಿ ಆ ಋಣವನ್ನ ಅವ್ರು ತೀರಿಸ್ಲಿಕ್ಕೆ ಬೇಕಾದಷ್ಟು ಕೆಲಸ ಮಾಡ್ತಾರೆ, ಅಂತ ಅವಕಾಶಗಳು ಬದುಕಿನಲ್ಲಿ ಬಂದೇ ಬರುತ್ತೆ. ನನ್ನ ತಮ್ಮಂಗೆ ಮಾಡ್ತಾರೆ ಒಳ್ಳೆ ಕೆಲಸಗಳನ್ನ. ಕ್ಯೂರಿಯಾಸಿಟಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಅರುಣಾ ದೇವಿ ಅವರು ಯಾವ್ದಾದ್ರು ಕ್ಷೇತ್ರದ ಆಕಾಂಕ್ಷಿನ? ಖಂಡಿತವಾಗಿ ಇಲ್ಲ, ಬಟ್ ಐ ಆಮ್ ಕೇಪಬಲ್ ಆಫ್ ಮ್ಯಾನೇಜಿಂಗ್ ಎವ್ರಿಥಿಂಗ್, ಅದ್ರಲ್ಲಿ ಪ್ರಶ್ನೆ ಇಲ್ಲ. ಯಾವಾಗ್ಲೂ ಆ ಜವಾಬ್ದಾರಿಯನ್ನು ನಾನು ತಳ್ಳಿ ಹಾಕೋದಿಲ್ಲ. ಆದ್ರೆ ನಾನು ನಂದೇ ಆದ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದೇನೆ, ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೇನೆ, ಅದ್ರಲ್ಲಿ ನನ್ಗೆ ತುಂಬಾ ಸಂತೋಷ ಇದೆ. ನಾನು ಕೌಟುಂಬಿಕ ಬದುಕನ್ನು ಬಹಳಷ್ಟು ಸಂತೋಷ ಪಡೋಳು. ಒಂದ್ ಕುಟುಂಬದಲ್ಲಿ ಎಲ್ಲರೂ ಆ ಫೀಲ್ಡ್ ಬರ್ಬೇಕು ಅನ್ನೋಂಥದ್ದನ್ನ ನಾನೇನ್ ಖಂಡಿತವಾಗಿ ಅನ್ಕೊಳ್ಳೋಂಥದ್ದಲ್ಲ. ಓಕೆ, ಒಂದ್ ವೇಳೆ ಸರ್ಪ್ರೈಸ್ ಆಗಿ ಟಿಕೆಟ್ ಏನಾದ್ರೂ ಅನೌನ್ಸ್ ಆದ್ರೆ ನೀವು ನಿಂತ್ಕೊಳ್ಳಿ ಅಂತ ಏನಾದ್ರು ಆಫರ್ ಬಂದ್ರೆ? ಆ ಸರ್ಪ್ರೈಸ್ಗಳು ಯಾವ್ದೋ ಒಂದು ದಿವಸದಲ್ಲಿ ಆಗುವಂತದ್ದಲ್ಲ, ಕಾರ್ಯಕರ್ತನೇ ಸಹಜವಾಗಿ ಈ ತರ ಟಾಸ್ಕ್ ಗಳು ಇರುತ್ತೆ ಇಲ್ಲ ಅಂತಲ್ಲ. ಅವ್ರನ್ನ ಇರ್ಲಿ, ಯಾಕಂದ್ರೆ
ನ್ಯಾಚುರಲಿ ನಮ್ಗೆ ಸೋಷಿಯಲ್ ಎಕ್ಸ್ಪೋಜರ್ ಇದ್ದಾಗ ಇದ್ರದ್ದೆಲ್ಲ ಚರ್ಚೆಗಳು ಇದ್ದೇ ಇರುತ್ತೆ, ಎಲ್ಲಾ ಇದ್ರಲ್ಲೂ ಹಾಗೇನೆ. ಹಾಗಂತ ನನ್ನ ಉದ್ದೇಶ ಖಂಡಿತವಾಗಿ ಆ ತರದ್ದು ಏನೂ ಇಲ್ಲ ಅಂತ ನಾನು. ಫೈನ್ ಫೈನ್, ಥ್ಯಾಂಕ್ ಯು ಅರುಣಾದೇವಿ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಎಲ್ಲಾ ಬೆಳವಣಿಗೆ ಮಧ್ಯದಲ್ಲಿ ಹೊಸ ಬಾಂಬ್ ಅನ್ನು ಸಿರಿಸಿದ್ದಾರೆ ಎಚ್ ವಿಶ್ವನಾಥ್. ಮೋದಿ ವಂಶ ಪಾರಂಪರ್ಯ ರಾಜಕೀಯ ಬೇಡ ಅಂತ ಹೇಳ್ತಾರೆ. ಬಿಎಸ್ವೈ ಕುಟುಂಬದ ಬಿವೈ ರಾಘವೇಂದ್ರ ಆಲ್ರೆಡಿ ಸಂಸದರಾಗಿದ್ದಾರೆ, ಅವರು ರಾಜಕೀಯದಲ್ಲಿ ಇದ್ದಾರೆ. ಈಗ ಶಿಕಾರಿಪುರದಲ್ಲಿ ನಾನು ಕ್ಷೇತ್ರವನ್ನ ಬಿಟ್ಕೊಡ್ತೀನಿ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಅಂತ ಯಡಿಯೂರಪ್ಪನವರು ಹೇಳಿರೋದ್ರಿಂದ ಶಿಕಾರಿಪುರದಲ್ಲಿ ಬೇರೆಯವರಿಗೆ ಅವಕಾಶ ಕೊಡ್ಲಿ, ಸಾಮಾನ್ಯ ಕಾರ್ಯಕರ್ತರಿಗೆ ಕ್ಷೇತ್ರ ಬಿಟ್ಕೊಡ್ಲಿ ಅಂತ ಎಚ್ ವಿಶ್ವನಾಥ್ ಆಗ್ರಹ ಮಾಡಿದ್ದಾರೆ. ನಿವೃತ್ತಿ ಘೋಷಣೆ ಮಾಡಿದ್ದು ಚುನಾವಣಾ ರಾಜಕಾರಣಕ್ಕೆ, ಬಟ್ ಅವರ ಅನುಭವದ ರಾಜಕಾರಣ ಪಕ್ಷಕ್ಕೂ ಬೇಕು, ಮುಂದೆ ಆಡಳಿತಕ್ಕೂ ಬೇಕಾಗ್ತದೆ. ಈಗಾಗಲೇ ಮೋದಿಯವರು ಒಂದು ವರ್ಷ ಆಯಿತು, ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಅವರು ನಾಗ್ಪುರಲ್ಲಿ IAS ಅಧಿಕಾರಿಗಳನ್ನ ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ನ ಅಡ್ರೆಸ್ ಮಾಡ್ತಾ ಹೇಳಿದ್ರು, ಡೈನಾಸ್ಟಿ ರೂಲ್ ಇಸ್ ಡೇಂಜರಸ್ ಟು ಡೆಮಾಕ್ರಸಿ, ವಂಶ ಪಾರಂಪರ್ಯದ ರಾಜಕಾರಣ ಆಡಳಿತ ಜನತಂತ್ರ ವ್ಯವಸ್ಥೆಯನ್ನ ಗೆದ್ದಲು ತಿಂತಾ ಇದೆ ಅಂತಕ್ಕಂಥ ಮಾತನ್ನ ಮೋದಿಯವರು ಪದೇ ಪದೇ ಹೇಳ್ತಾ ಇದ್ದಾರೆ. ನಾನಾದ್ಮೇಲೆ ನನ್ನ ಮಗನಿಗೆ ಕೂಡ, ಅವನಾದ್ಮೇಲೆ ಅವರ ಅಪ್ಪನಿಗೆ ಕೂಡ ಎತ್ತ. ಹಾಗಾದರೆ ಮೋದಿಯವರ ಮಾತುಗಳು ಯಾರಿಗೂ ಹಿಡಿಸ್ತಾ ಇಲ್ವೇ? ಮೋದಿಯವರ ಮಾತು ಯಾಕೆ ನಾವ್ಯಾರೂ ಗಂಭೀರವಾಗಿ ತಗೋತಾ ಇಲ್ಲ? ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರುಗಳು ಪ್ರಧಾನಮಂತ್ರಿ ಮೋದಿಯವರ ಮಾತುಗಳನ್ನು ಯಾಕೆ ಗಂಭೀರವಾಗಿ ತಗೋತಾರೆ? ಹಾಗಾಗಿ ನಿಜ ಬರಬೇಕು, ಬಟ್ ನಾವೇ ಅನೌನ್ಸ್ ಮಾಡಿಕೊಡ್ಬೋದು. ನಾನಾದ್ಮೇಲೆ ನಮ್ಮ ಮಗ ನಿಂತ್ಕೊಳ್ತೇನೆ ಕಣ್ರಿ. ಮೋದಿಯವರ ಮಾತನ್ನ ಯಡಿಯೂರಪ್ಪನವರಂತ ಹಿರಿಯರು ಬಹಳ ಗಂಭೀರವಾಗಿ ತಗೋಬೇಕು. ವಿಜಯೇಂದ್ರಗೆ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ದಾರೆ ಯಡಿಯೂರಪ್ಪನವರು. ಯಡಿಯೂರಪ್ಪ ಪುತ್ರನಿಗೆ ಯಾಕೆ ಬಿಟ್ಕೊಡ್ಬೇಕಾಗಿತ್ತು? ಬಿಜೆಪಿಯಲ್ಲಿ ಬೇರೆ ಕಾರ್ಯಕರ್ತರು ಇರ್ಲಿಲ್ವಾ ಅಂತ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಡಿಯೂರಪ್ಪ ಅವರು. ಈಗ ಸಿಎಂ ಮಾಡಿದ್ಯಾರು ಅವ್ರನ್ನ ಕಾರ್ಯಕರ್ತರು, ಬಿಎಸ್ವೈ ಕಾರ್ಯಕರ್ತರಿಗೆ ಬಿಜೆಪಿ ಟಿಕೆಟ್ ಅನ್ನ ಕೊಡಬೇಕಾಗಿತ್ತು ಅಂತ ದಾವಣಗೆರೆಯಲ್ಲಿ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಅವ್ರ ಮಗನ್ನ ಬಿಟ್ಕೊಡ್ತಾ ಇದಾರೆ ಅಂದ್ರೆ ಬೇರೆ ಪಕ್ಷದಲ್ಲಿ ಬಿಜೆಪಿಯಲ್ಲಿ ಕಾರ್ಯಕರ್ತ ಇಲ್ವಾ? ಬೇರೆಯವ್ರು ಬಿಟ್ಕೊಡ್ಬಿಡ್ತಾನೆ ಕಾರ್ಯಕರ್ತ ಇಲ್ವಾ ಬಿಜೆಪಿಯಲ್ಲಿ? ಅವ್ರನ್ನ ಮುಖ್ಯಮಂತ್ರಿ ಮಾಡಿರೋದು. ಈಗ ಅವ್ರ ಮಗನ್ನ ಬಿಟ್ಕೊಡ್ತಾ ಇದಾರೆ ಅಂದ್ರೆ ಬೇರೆ ಪಕ್ಷದಲ್ಲಿ ಬಿಜೆಪಿಯಲ್ಲಿ ಕಾರ್ಯಕರ್ತ ಇಲ್ವಾ? ಬೇರೆಯವ್ರು ಬಿಟ್ಕೊಡ್ಬಿಡ್ತಾನೆ ಕಾರ್ಯಕರ್ತ ಇಲ್ವಾ ಬಿಜೆಪಿಯಲ್ಲಿ? ಅವ್ರನ್ನ ಮುಖ್ಯಮಂತ್ರಿ ಮಾಡಿರೋದು. ಈಗ ಅವ್ರ ಮಗನ್ನ ಬಿಟ್ಕೊಡ್ತಾ ಇದಾರೆ ಅಂದ್ರೆ ಬೇರೆ ಪಕ್ಷದಲ್ಲಿ ಬಿಜೆಪಿಯಲ್ಲಿ ಕಾರ್ಯಕರ್ತ ಇಲ್ವಾ? ಬೇರೆಯವ್ರು ಬಿಟ್ಕೊಡ್ಬಿಡ್ತಾನೆ ಕಾರ್ಯಕರ್ತ ಇಲ್ವಾ ಬಿಜೆಪಿಯಲ್ಲಿ? ಅವ್ರನ್ನ ಮುಖ್ಯಮಂತ್ರಿ ಮಾಡಿರೋದು. ಯಡಿಯೂರಪ್ಪನವರು ಘೋಷಣೆ ಆದ್ಮೇಲೆ ಒಂದಿಷ್ಟು ರಾಜಕೀಯ ಸಂಚಲನ ಅಫ್ಕೋರ್ಸ್ ಸೃಷ್ಟಿಯಾಗಿದೆ. ಒಬ್ಬೊಬ್ರು ಒಂದೊಂದು ರೀತಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲದರ ವಿಷಯವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರ್. ಅನಿಲ್ ಬಾಸೂರ್, ಈಗ ಯಡಿಯೂರಪ್ಪನವರು ತ್ಯಾಗ ಮಾಡಿ ತಮ್ಮ ಮಗನಿಗೆ ಶಿಕಾರಿಪುರ ಕ್ಷೇತ್ರವನ್ನ ಬಿಟ್ಕೊಡ್ತಾ ಇದ್ದೀನಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಸೊ ಈಗ ಟಿಕೆಟ್ ಅನ್ನ ಕೊಡೋದು ಬಿಜೆಪಿ ಮತ್ತೆ ಹೈಕಮಾಂಡ್ ಲೆವೆಲ್ ಇಂದ ಅದಕ್ಕೊಂದು ಗ್ರೀನ್ ಸಿಗ್ನಲ್ ಸಿಗ್ಬೇಕಾಗತ್ತೆ. ಈಗ ವಂಶ ಪಾರಂಪರ್ಯ ರಾಜಕಾರಣ ಈ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಯಡಿಯೂರಪ್ಪನವರು ಏನೋ ಘೋಷಣೆ ಮಾಡಿಬಿಟ್ರು, ಆದ್ರೆ ಪಕ್ಷ ಇದಕ್ಕೆ ಒಪ್ಕೊಳ್ಳುತ್ತಾ? ಖಂಡಿತವಾಗಿಯೂ ಏನಂತ ಹೇಳಿದ್ರೆ, ಈಗಾಗಲೇ ಏನು ಯಡಿಯೂರಪ್ಪ ಅವರು ನಿರ್ಧಾರ ಮಾಡಿದ್ದಾರೆ. ಈ ನಿರ್ಧಾರವನ್ನ ಹೈಕಮಾಂಡ್ ಇನ್ನೂ ಒಪ್ಕೊಂಡಿಲ್ಲ. ಜೊತೆಗೆ ಏನಂತ ಹೇಳಿದ್ರೆ ಈ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಎಂಬಂತಹ ಹೇಳಿಕೆಗಳನ್ನೇ ರಾಜ್ಯ ಬಿಜೆಪಿ ನಾಯಕರು ಕೊಡ್ತಿರುವಂತದ್ದು. ಆದ್ರೆ ಮತ್ತೊಂದು ಕಡೆ ನೋಡೋದಾದ್ರೆ ಹೈಕಮಾಂಡ್ ಮೇಲೆ ಒತ್ತಡ ತರೋದಕ್ಕಾಗಿನೇ ಯಡಿಯೂರಪ್ಪ ಅವರು ಇಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಂಬಂತಹ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ಈಗ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಕಳೆದ ವಿಧಾನಸಭೆ ಉಪಚುನಾವಣೆ ಇರ್ಬೋದು ಅಥವಾ ಸಾರ್ವತ್ರಿಕ ಚುನಾವಣೆ ಇರ್ಬೋದು, ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ವಿಜಯೇಂದ್ರ ಅವರು ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ರು. ಯಡಿಯೂರಪ್ಪ ಅವರು ಕೂಡ ಅವರು ಟಿಕೆಟ್ ಕೊಡಿಸೋದಕ್ಕೆ ಬಹಳಷ್ಟು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಆ ವಿಜಯೇಂದ್ರ ಅವರಿಗೆ ಕೊನೆ ಕ್ಷಣದಲ್ಲಿನೂ ಕೂಡ ಟಿಕೆಟ್ ಕೈ ತಪ್ಪಿರುವಂತದ್ದು, ಅದು ಚಾಮುಂಡೇಶ್ವರಿ ಕ್ಷೇತ್ರ ಇರ್ಬೋದು, ಅದ್ರ ಅದಾದ ಬಳಿಕ ನಡೆದಿರುವಂತಹ ಉಪಚುನಾವಣೆಗಳಿರ್ಬೋದು, ಅಲ್ಲಿ ಎಲ್ಲಿನೂ ಕೂಡ ವಿಜಯೇಂದ್ರ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಅದಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡೋದು, ವಿಜೇಂದ್ರ ಅವರು ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಹೈಕಮಾಂಡ್ ಯಾವುದೇ ರೀತಿಯಾಗಿ ಹಸಿರು ನಿಶಾನೆಯನ್ನು ತೋರಿಸಲಿಲ್ಲ. ಹೀಗಾಗಿ ಈ ಸಲನು ಕೂಡ ಯಾವ ಕ್ಷೇತ್ರವನ್ನ ಕೊಡ್ತಾರೆ ಅಥವಾ ಇನ್ನು ಸ್ಪಷ್ಟವಾಗಿಯೂ ಕೂಡ ಕುಟುಂಬ ರಾಜಕಾರಣಕ್ಕೆ ನಾವು ಯಾವುದೇ ಮನ್ನಣೆಯನ್ನು ಕೊಡೋದಿಲ್ಲ ಎಂಬಂತಹ ಹೇಳಿಕೆಗಳನ್ನು ಹೈಕಮಾಂಡ್ ಕೊಡ್ತು, ಅದೇ ರೀತಿಯಾಗಿ ನಡೆದುಕೊಂಡು ಕೂಡ
ಹೀಗಾಗಿ ಯಡಿಯೂರಪ್ಪ ಅವರು ಇನ್ನು ಚುನಾವಣೆಗೆ ಒಂದು ವರ್ಷ ಮೊದಲೇನೆ ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಎಂಬಂತದ್ದು. ಈ ಘೋಷಣೆ ಮಾಡುವ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಿದ್ದಾರೆ, ತಮ್ಮ ಪುತ್ರನನ್ನು ಯಾವುದೇ ಕಾರಣಕ್ಕೂ ಕೂಡ ಕಡೆಗಣಿಸಬಾರದು ಅಂತ. ಒಂದೇ ಕಡೆಗಣಿಸಿದ್ರೆ ಅದರ ನೇರ ಪರಿಣಾಮ ಮುಂದೆ ಬರುವಂತಹ ವಿಧಾನಸಭಾ ಚುನಾವಣೆ ಮೇಲಾಗ್ತದೆ ಎಂಬಂತ ಎಚ್ಚರಿಕೆಯ ಮುನ್ಸೂಚನೆಯನ್ನು ಯಡಿಯೂರಪ್ಪ ಅವರು ಕೊಟ್ಟಿರುವಂತಹ ಸಾಧ್ಯತೆ ಇದೆ ಎಂಬ ಚರ್ಚೆಗಳು ಇದೀಗ ಶುರುವಾಗಿವೆ. ಈಗ ವಿಜಯೇಂದ್ರ ಅವರಿಗೆ ತಮ್ಮ ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ಯಡಿಯೂರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ತಮ್ಮ ಒಂದು ಮುಂದಿನ ನಡೆಯನ್ನ ಸ್ಪಷ್ಟವಾಗಿ ಸೂಚಿಸಿದ್ದಾರೆ. ಆದ್ರೆ ಇದನ್ನ ಹೈಕಮಾಂಡ್ ಒಪ್ಪಿಕೊಳ್ಳುತ್ತದೆಯೇ ಅಂತ ಹೇಳಿ, ಯಾಕಂತ ಹೇಳಿದ್ರೆ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಕೂಡ ಮಾಜಿ ಸಚಿವ ಎಚ್ ವಿಶ್ವನಾಥ್ ಅವರು ಸಾಮಾನ್ಯ ಕಾರ್ಯಕರ್ತನಿಗೆ ಈ ಒಂದು ಟಿಕೆಟ್ ಏನು ಕ್ಷೇತ್ರವನ್ನ ಯಡಿಯೂರಪ್ಪ ಅವರು ಬಿಟ್ಕೊಡ್ಬೇಕಾಗಿತ್ತು, ಆ ಮೂಲಕವಾಗಿ ಮೋದಿ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಮೇಲ್ಪಂಕ್ತಿಯಾಗಬೇಕಾಗುತ್ತೆ ಎಂಬಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಈ ಒಂದು ವಿಚಾರ ಎಲ್ಲಿಗೆ ಹೋಗಿ ನಿಲ್ತದೆ ಅಂತ ನೋಡಬೇಕಾಗಿದೆ. ಹೈಕಮಾಂಡ್ ಒಪ್ಪಿದ್ರೆ ಮಾತ್ರ ವಿಜಯೇಂದ್ರ ಅವರ ಸ್ಪರ್ಧೆ ಮಾಡೋದು ಖಚಿತವಾಗ್ತಿದೆ ಶರ್ಮಿತಾ. ಥ್ಯಾಂಕ್ ಯು ಅನಿಲ್ ಬಾಸೂರ್ ತಮ್ಮ ಇನ್ಫಾರ್ಮೇಶನ್. ನಾನ್ ಬಯಸಿದ್ರೆ ಸಿಎಂ ಆಗಲ್ಲ, ಹೈಕಮಾಂಡ್ ಬಯಸಿದ್ರೆ ನಾನು ಆಗ್ತೀನಿ. ಸಮಾಜ ಪಕ್ಷ ಶಾಸಕರು ಹೈಕಮಾಂಡ್ ಬಯಸಿದ್ರೆ ಸಿಎಂ ಆಗ್ತೀನಿ ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮುಖಂಡ ಎಂ ಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಂ ಬಿ ಪಾಟೀಲ್ ಮುಖ್ಯಮಂತ್ರಿ ಆಕಾಂಕ್ಷಿನಾ ಅಂತ ಒಂದು ಪ್ರಶ್ನೆ ಉದ್ಭವ ಆಯಿತು. ಮಾಧ್ಯಮದವರು ಆ ಪ್ರಶ್ನೆ ಕೇಳಿದ್ರು. ಒಂದ್ ಕಡೆ ಸಿದ್ದರಾಮಯ್ಯ ಆಪ್ತರು ಬೆಂಬಲಿಗರೆಲ್ಲ ಸಿದ್ದರಾಮೋತ್ಸವ ನಡೆಸೋದಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರೆ, ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಬಹಳ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದಾರೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ. ಈಗ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನಾನು ಮುಖ್ಯಮಂತ್ರಿ ಆಕಾಂಕ್ಷಿ, ನಾನೇನು ಸನ್ಯಾಸಿ ಅಲ್ಲ, ಸೊ ಒಕ್ಕಲಿಗರು ನಿಮ್ ಸಹಕಾರ ಬೇಕು ಅಂತ ಓಪನ್ ಆಗಿ ಹೇಳಿದ್ದಾರೆ. ಈಗ ಕಾಂಗ್ರೆಸ್ ಅಲ್ಲಿ ಇನ್ನು ಅಧಿಕಾರಕ್ಕೆ ಬಂದಿಲ್ಲ, ಆಲ್ರೆಡಿ ಮುಖ್ಯಮಂತ್ರಿ ರೇಸ್ ನಲ್ಲಿ ಸಾಕಸನ ಇದ್ದಿದ್ರಿಂದ ಈ ಪ್ರಶ್ನೆಯನ್ನು ಕೇಳಿದಾಗ ಈಗ ಡಿ ಕೆ ಶಿವಕುಮಾರ್ ಗೆ ಅವರು ಒಂದು ಟಾಂಗ್ ಅನ್ನ ಕೊಟ್ಟಿದ್ದಾರೆ, ನನಗೆ ಸಾಮರ್ಥ್ಯ ಇದೆ, ನೇರವಾಗಿ ನಾನು ಹೈಕಮಾಂಡ್ ಹತ್ರ ಹೋಗ್ತೀನಿ, ನಾವೇನು ಸೆಕೆಂಡ್ ಕ್ಲಾಸ್ ಸಿಟಿಸನ್ ಅಲ್ಲ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಯಾಕೆ ನಾ ಯಾಕೆ ಇಬ್ಬರು ಕಬ್ಬರ್ ಕದ್ದಾಗ ಯಾಕಪ್ಪ, ನಮಗೂ ಸಾಮರ್ಥ್ಯ ಅದ, ನೇರವಾಗಿ ನಾವು ಹೋಗ್ತೀವಿ ಹೋಗ್ಬೇಕಾದಾಗ ಯಾಕೆ ಇಬ್ಬರು ಕಮ್ಮ ನೋಡಿ, ನಾವು ಎಂ ಬಿ ಪಾಟೀಲ್ ಇಬ್ಬರು ಕದಂದಲ್ಲಿಗೆ ನಾವು ಹೋಗಿ ಬರುವಂಥದ್ದು ಬೇಕಾಗಿಲ್ಲ, ನಾವು ಬರಬೇಕಾಗಿದ್ರೆ ನೇರವಾಗೇ ಬರ್ತೀವಲ್ಲ, ಕದಂದಾಗ ಯಾಕೆ ಬರಬೇಕಾಗಿಲ್ಲ, ಅದು ಸಾಮರ್ಥ್ಯ ಇದೆ, ಕದಂದಾಗ ಯಾಕೆ ಬರಬೇಕು ನಾವು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಎಂ ಬಿ ಪಾಟೀಲ್ ಅವರಿಗೆ ಆ ಪ್ರಶ್ನೆ ಕೇಳಿದಾಗ ನನಗೆ ಸಾಮರ್ಥ್ಯ ಇದೆ, ನಾನು ನೇರವಾಗೇ ಹೋಗ್ತೀನಿ ಹೈಕಮಾಂಡ್ ಹತ್ರ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅಂದ್ರೆ ಬಹಿರಂಗವಾಗಿ ಅಲ್ಲಿ ಇಲ್ಲಿ ಚರ್ಚೆ ಮಾಡಲ್ಲ ಅಂತ. ಈ ಟೈಮ್ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದ್ ರೀತಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಇವ್ರ ಸಪೋರ್ಟ್ ಯಾರಿಗೆ ಅಂತ ತಿಳ್ಕೋಬೇಕು, ಅಥವಾ ನಾನು ಒಬ್ಬ ಆಕಾಂಕ್ಷಿ ಅಂತ ಅವ್ರ ಮಾತಿನ ತಾತ್ಪರ್ಯ. ಸೊ ಅದ್ರ ಬಗ್ಗೆ ಚಿದಾನಂದ್ ಪಟೇಲ್ ಅವರಿಂದ ನಾವು ಎಕ್ಸ್ಪ್ಲನೇಷನ್ ಪಡ್ಕೊಳ್ಳೋಣ. ಈಗ ನಾನು ಬಯಸಿದ್ರೆ ನಾನು ಸಿಎಂ ಆಗಕ್ಕಾಗಲ್ಲ, ಹೈಕಮಾಂಡ್ ಬಯಸ್ಬೇಕು, ಕಾರ್ಯಕರ್ತರು ಬಯಸ್ಬೇಕು, ನಮ್ಮ ಸಮಾಜ ಬಯಸ್ಬೇಕು, ಶಾಸಕರು ಬಯಸ್ಬೇಕು, ಪಕ್ಷ ಬಯಸಿದ್ರೆ ನಾನು ಸಿಎಂ ಆಗ್ತೀನಿ ಅಂತ ಎಂ ಬಿ ಪಾಟೀಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಂ ಬಿ ಪಾಟೀಲ್ ಮುಖ್ಯಮಂತ್ರಿ ಆಕಾಂಕ್ಷಿನಾ ಅಂತ ಒಂದು ಪ್ರಶ್ನೆ ಬಂದಾಗ ಈಗ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಆಲ್ರೆಡಿ ಕಾಂಪಿಟೇಷನ್ ಅಲ್ಲಿ ಇದ್ದಾರೆ, ಅಂದ್ರೆ ಬಹಿರಂಗವಾಗಿ ಈ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾನ್ ಯಾಕೆ ಅವರಿಬ್ಬರು ಮಧ್ಯದಲ್ಲಿ ಬರಲಿ ಅಂತ ಅವ್ರು ಪ್ರಶ್ನೆಯನ್ನ ಮಾಡಿದ್ದಾರೆ. ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ ಈ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ನಾನು ಯಾಕೆ ಮಧ್ಯದಲ್ಲಿ ಬರಲಿ ಅವರಿಬ್ಬರು ಮಧ್ಯ ಜಗಳದಲ್ಲಿ ಅಂತ ಕೇಳಿದ್ದಾರೆ, ಬಟ್ ತಾನು ಒಬ್ಬ ಆಕಾಂಕ್ಷಿ ಅನ್ನೋದನ್ನ ಅವ್ರ ಮನಸ್ಸಲ್ಲಿ ಆಸೆ ಇದೆಯಾ? ಹಂಗಾದ್ರೆ ಖಂಡಿತವಾಗಿಯೂ ಶರ್ಮಿತಾ ಶೆಟ್ಟಿ, ಯಾರಿಗೆ ಯಾವ ರಾಜಕಾರಣಿಗೆ ನಾನು ಮುಖ್ಯಮಂತ್ರಿ ಆಗ್ಬಾರ್ದು ಅಂತೇಳಿ ಇರುತ್ತೇಳಿ, ಎಲ್ಲರೂ ಕೂಡ ಮಹತ್ವಾಕಾಂಕ್ಷಿ ಉಳ್ಳವಂತವ್ರೆ. ಈಗ ಡಿ ಕೆ ಶಿವಕುಮಾರ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಇದ್ದಾರೆ, ಆಬ್ವಿಯಸ್ಲಿ ಸರ್ಕಾರ ಬಂದ್ರೆ ಇಲ್ಲಿ ಅಲಿಖಿತ ನಿಯಮದ ಪ್ರಕಾರ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಿರುವಂತದ್ದು. ಮತ್ತ ಕಡೆ ಸಿದ್ದರಾಮಯ್ಯನು ಇನ್ನು ಕನಿಷ್ಠ ಒಂದು 2 ವರ್ಷನಾದ್ರೂ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಅದಕ್ಕೆ ಬೇಕಾದಂತ ಎಲ್ಲಾ ಕಾರ್ಯವನ್ನು ಮಾಡ್ತಿದ್ದಾರೆ. ಅಮೃತ ಮಹೋತ್ಸವದ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಎಲ್ಲದರ ನಡುವೆ ಕೂಡ ಎಂ ಬಿ ಪಾಟೀಲ್ ಕೂಡ ಮುಖ್ಯಮಂತ್ರಿ ಆಕಾಂಕ್ಷನ ಮುಖಾಂತರ ಈ ಇಬ್ಬರಿಗೂ ಪರೋಕ್ಷವಾಗಿ ಚೆಕ್ಮೇಟ್ ಅನ್ನ ಕೊಟ್ಟಿದ್ದಾರೆ. ಇದು ಪರೋಕ್ಷವಾಗಿ ಚೆಕ್ಮೇಟ್ ಅನ್ನಕ್ಕಿಂತಲೂ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಗೆ ಕೊಡ್ತಕ್ಕಂತ ತಿರೇಟ್ ಅಥವಾ ಟಾಂಗ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಂ ಬಿ ಪಾಟೀಲ್ ಮತ್ತು ಸಿದ್ದರಾಮಯ್ಯನವರ ಮನುಷ್ಯ. ಎಂ ಬಿ ಪಾಟೀಲ್ರವರನ್ನ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದೆ ಸಿದ್ದರಾಮಯ್ಯನವರು. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ವೇಗಕ್ಕೆ ಕಡಿವಾಣ ಹಾಕ್ಬೇಕು, ಆ ಮುಖಾಂತರ ಡಿ ಕೆ ಶಿವಕುಮಾರ್ ಗೆ ಸರಿಸಮಾನವಾಗಿ ಇನ್ನೊಬ್ಬ ನಾಯಕನನ್ನ ಬೆಳೆಸ್ಬೇಕು, ಪ್ರಬಲ ಸಮುದಾಯದವರೊಬ್ಬರನ್ನ ಬೆಳೆಸ್ಕೋ. ಆ ಕಾರಣಕ್ಕಾಗಿ ಲಿಂಗಾಯತ ಸಮುದಾಯದ ಎಂ ಬಿ ಪಾಟೀಲ್ರವರನ್ನ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಎಂ ಬಿ ಪಾಟೀಲ್ ಹೇಳಿದ್ರು ನಾನು ಸ್ವಸಾಮರ್ಥ್ಯದಿಂದ ಮುಖ್ಯಮಂತ್ರಿ ಆಗುವ ಕೆಪಾಸಿಟಿ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ಸ್ವಸಾಮರ್ಥ್ಯ ಇದ್ರು ಕೂಡ ಎಲ್ಲಾ ಸಮುದಾಯದ ಬೆಂಬಲ ಬೇಕಾಗಿರುವಂತದ್ದು. ಮತ್ತೆ ಒಂದು ಎಂ ಬಿ ಪಾಟೀಲ್ ಅವ್ರ ಜೀವನದಲ್ಲಿ ಒಂದು ತಪ್ಪು ಮಾಡಿದ್ರು ಅಂತ ಹೇಳಿ ಬಹಳಷ್ಟು ವಿಶ್ಲೇಷಣೆ ವ್ಯಕ್ತವಾಗುತ್ತೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರ ಅಂತಂದ್ರೆ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡ್ಲಿಕ್ಕೆ ಹೋಗಿ ಅದು ಕಾಂಗ್ರೆಸ್ ಗೆ ತಿರುಗೇಟ್ ಅನ್ನು ಕೊಟ್ಟು ಆ ಮುಖಾಂತರ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳಿಕ್ಕೆ ಇದು ಒಂದು ಕಾರಣ ಅನ್ನೋ ಒಂದು ಮಾತು ಕೂಡ ಕೇಳಿ ಬಂತು. ಆದ್ರೆ ಇದೀಗ ಎಂ ಬಿ ಪಾಟೀಲ್ ಕೂಡ ನಾನು ಮುಖ್ಯಮಂತ್ರಿ ಆಕಾಂಕ್ಷೆ ಅನ್ನೋ ಮುಖಾಂತರ
ಕೂಸು ಹುಟ್ಟುವ ಮೊದಲೇ ಕುಲಾವಿಯನ್ನ ಹೊಲ್ಸ್ಕೊಂಡು ಎಂಬಿ ಪಾಟೀಲ್ ತಯಾರಾಗಿರೋದು. ಇದು ಒಂಥರ ಕಾಂಪಿಟೇಟರ್ಸ್ ನಲ್ಲಿ ಈಗ ಎಂಬಿ ಪಾಟೀಲ್ ಕೂಡ ಸೇರ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಚಿದಾನಂದ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಜುಲೈ 25ಕ್ಕೆ ರಾಷ್ಟ್ರಪತಿಯಾಗಿ ಮುರ್ಮು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ಈ ಸಮಾರಂಭ ನಡೆಯುತ್ತೆ. ನೂತನ ಸಂಸತ್ ಭವನ ನಿರ್ಮಾಣ ಕಾಮಗಾರಿಗೂ ಕೂಡ ಸದ್ಯಕ್ಕೆ ನಿಷೇಧ ಇದೆ. ಸಮೀಪದ ಕಚೇರಿಗಳು ಬೆಳಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆ ತನಕ ಸ್ಥಗಿತ ಮಾಡಿರ್ತಾರೆ. ಅಂದ್ರೆ ಅಲ್ಲಿ ಕಾರ್ಯಾಚರಣೆಯನ್ನ ಕೆಲಸಗಳನ್ನ ಮಾಡೋದಕ್ಕೆ. ಜುಲೈ 25ನೇ ತಾರೀಕು ರಾಷ್ಟ್ರಪತಿಯಾಗಿ ಮುರ್ಮು ಪ್ರಮಾಣ ವಚನ ಸ್ವೀಕಾರವನ್ನು ಮಾಡ್ತಾರೆ. ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ಈ ಒಂದು ಸಮಾರಂಭ ನಡೆಯುತ್ತೆ. ನೂತನ ಸಂಸತ್ ಭವನ ನಿರ್ಮಾಣ ಕಾಮಗಾರಿಯನ್ನ ಸದ್ಯದ ಮಟ್ಟಿಗೆ ಅಲ್ಲಿ ಸ್ಟಾಪ್ ಮಾಡಿಸಿದ್ದಾರೆ, ಸ್ಥಗಿತ ಮಾಡಿಸಿದ್ದಾರೆ. ಸಮೀಪದ ಕಚೇರಿಗಳು ಬೆಳಗ್ಗೆ 6ರಿಂದ ಮಧ್ಯಾಹ್ನ 2ರವರೆಗೆ ಸ್ಥಗಿತ ಆಗಿರುತ್ತೆ. ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮ ಕೇಸ್ ಈಗ ತನಿಖಾ ಹಂತದಲ್ಲಿದೆ. 5 ಆರೋಪಿಗಳ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ ಕೋರ್ಟ್. ನ್ಯಾಯಮೂರ್ತಿಗಳಾದ ಎಚ್ ಪಿ ಸಂದೇಶ್ ನೇತೃತ್ವದ ಪೀಠ ಈ ಆದೇಶವನ್ನ ಕೊಟ್ಟಿದೆ. ಅಂದ್ರೆ ಅರ್ಜಿಯನ್ನ ವಜಾ ಮಾಡಿರೋದು. ಸಿಎನ್ ಶಶಿಧರ್, ದಿಲೀಪ್ ಕುಮಾರ್, ರಘುವೀರ್, ಸೂರ್ಯನಾರಾಯಣ್, ನವೀನ್ ಪ್ರಸಾದ್ ಅರ್ಜಿಯನ್ನ ಹಾಕಿದ್ರು, ಜಾಮೀನು ತಮಗ್ ಬೇಕು ಅಂತ ಹೇಳಿ. ಆದ್ರೆ ಅರ್ಜಿ ವಜಾ ಆಗಿದೆ. ನಿರೀಕ್ಷಣಾ ಜಾಮೀನು ಕೋರಿದ್ರು ನವೀನ್ ಪ್ರಸಾದ್. ಎಲ್ಲರದ್ದು ಅರ್ಜಿ ವಜಾ ಮಾಡಿದ್ದಾರೆ ನ್ಯಾಯಮೂರ್ತಿ ಎಚ್ ಪಿ ಸಂದೇಶ್. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಟಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.